ನಾನು ಕುತುಬುದ್ದೀನ್ ಕಾಜಿ ಕುತುಬುದ್ದೀನ್ ಕಾಜಿ ರಾಜ್ಯ ರೈಲ್ವೆ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಇವತ್ತು ಬಾಗಲಕೋಟೆ ರೈಲು ನಿಲ್ದಾಣದಲ್ಲಿ ಮಾನ್ಯ ಜನರಲ್ ಮ್ಯಾನೇಜರ್ ಮಾನ್ಯ ಜನರಲ್ ರೈಲ್ವೆ ಮ್ಯಾನೇಜರ್ ಮತ್ತು ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಇಬ್ಬರು ಗದಗದಿಂದ ಬಿಜಾಪುರವರೆಗೆ ರೈಲು ಮಾರ್ಗದ ಎಲ್ಲ ರೈಲು ನಿಲ್ದಾಣಗಳನ್ನು ಸಾರ್ವಜನಿಕ ಸೌಲಭ್ಯ ಕುರಿತು ಮತ್ತು ರೈಲ್ವೆ ಪ್ರಗತಿಯ ಕುರಿತು ಅವರು ಇವತ್ತು ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದಾರೆ ಮಾನ್ಯ ರೈಲ್ವೆ ಜನರಲ್ ಮ್ಯಾನೇಜರ್ ಮತ್ತು ಜೂನಿಯರ್ ರೈಲ್ವೆ ಮ್ಯಾನೇಜರ್ ಇಬ್ಬರನ್ನ ಬಾಗಲಕೋಟೆ ಮತ್ತು ಬಿಜಾಪುರ ಗದಗ ಭಾಗದಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿ ರೈಲ್ವೆ ಸೌಲಭ್ಯವನ್ನು ಸಿಗಬೇಕು ಮತ್ತು ರೈಲು ನಿಲ್ದಾಣಗಳ ದುರಸ್ತಿ ಮತ್ತು ಪ್ರಯಾಣಿಕರ ಆಸನದ ವ್ಯವಸ್ಥೆ ಶೌಚಾಲಯಗಳ ವ್ಯವಸ್ಥೆ ದೀಪಗಳ ವ್ಯವಸ್ಥೆ ಮತ್ತು ಇಲ್ಲಿ ನೈರ್ಮಲ್ಯ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮಾನ್ಯ ಜನರಲ್ ಮ್ಯಾನೇಜರ್ ಮತ್ತು ರೈಲ್ವೆ ಅಧಿಕಾರಿಗಳನ್ನು ಇವತ್ತು ನಾವು ಮನವಿಯನ್ನು ಮಾಡ್ಕೊಂಡಿವು ಅದರಂತೆ 1ನೇ ತಾರೀಕಿನಿಂದ ಒಂದು ಬೆಂಗಳೂರು ಮಂಗಳೂರು ಬಿಜಾಪುರ ಮಂಗಳೂರು ಬಿಜಾಪುರ ಮತ್ತು ಹುಬ್ಬಳ್ಳಿ ಬಿಜಾಪುರ ಎರಡು ರೈಲುಗಳ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಅವರು ಈಗಾಗಲೇ ಹೇಳಿದ್ದಾರೆ ಮತ್ತು ಕುಟ್ಚಿ ಬಾಗಲಕೋಟೆ ರೈಲ್ವೆಗೆ ಸಂಬಂಧಿಸಿದಂತೆ ಕನಿಷ್ಠ ಪಕ್ಷ ಲೋಕಾಪುರವರೆಗೆ ಮಾತ್ರ ಇದು ರೈಲು ಜಿಎಂ ಸ್ಪೆಷಲ್ ರೈಲು ಇದು ಇವತ್ತು ಹುಬ್ಬಳ್ಳಿ ಡಿವಿಷನ್ ಹುಬ್ಬಳ್ಳಿ ವಿಭಾಗ ಮಟ್ಟದ ಎಲ್ಲ ರೈಲು ಅಧಿಕಾರಿಗಳು ಮತ್ತು ಈ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇವತ್ತು ಪರಿಶೀಲನೆ ಮಾಡಕ್ಕೆ ಬಂದಿದ್ದರು ಅವರನ್ನು ಮಾನ್ಯ ಜನರಲ್ ಮ್ಯಾನೇಜರ್ ಮತ್ತು ಮಾನ್ಯ ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಈಗಾಗಲೇ ಈ ರೈಲು ಮುಖಾಂತರ ಬಿಜಾಪುರವರೆಗೆ ಎಲ್ಲ ರೈಲುಗಳ ರೈಲು ನಿಲ್ದಾಣಗಳ ವ್ಯವಸ್ಥೆ ಮತ್ತು ಜೋಡಿ ಮಾರ್ಗ ಪರಿಶೀಲನೆ ಮತ್ತು ರೈಲು ನಿಲ್ದಾಣಗಳಲ್ಲಿ ಸಾರ್ವಜನಿಕರಿಗೆ ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕುರಿತು ಪರಿಶೀಲನೆ ಮಾಡ್ಕೋತ ಬಿಜಾಪುರವರೆಗೂ ಇವತ್ತು ಹೊಂಟಾರ ನಾವು ಅಧಿಕಾರಿಗಳನ್ನು ಒತ್ತಾಯ ಮಾಡಿವು ನೀವು ಅತಿ ಶೀಘ್ರದಲ್ಲಿ ಕುಡಚಿ ಬಾಗಲಕೋಟೆ ರೈಲು ಮಾರ್ಗಕ್ಕೆ ಸಂಬಂಧಿಸಿದಂತೆ ಇವತ್ತು ಕಜ್ಜಿಡೋನಿವರೆಗೂ ಈ ಕಾಮಗಾರಿ ಏನು ನಿಂತೈತಿ ಇದಕ್ಕೆ ಪುನರಾರಂಭಿಸ್ರಿ ಅಂಥೇಳಿ ಈಗಾಗಲೇ ಮನವಿಯನ್ನು ಮಾಡ್ಕೊಂಡಿವು ಈಗ ಮುಂಬರುವ ದಿನಗಳಲ್ಲಿ ಅವ್ರಿಗೆಎಚ್ಚರಿಕೆಯನ್ನು ಕೊಟ್ಟಿವು ನಾವು ಈಗ 8 ದಿವಸ ಒಳಗಾಗಿ ಕಜ್ಜಿಡೋನಿಯಿಂದ ರೈಲ್ವೆ ಇಲಾಖೆಯವರು ಕಾಮಗಾರಿ ಪ್ರಾರಂಭ ಮಾಡಬೇಕು ಯಾಕಂದ್ರೆ ಯಾವುದೇ ನೆಪ್ಪ ಇಲ್ಲಿ ನಡೆಯಂಗಿಲ್ಲ ಅವರು ಭೂಮಿ ಇಲ್ಲ ಅಂತ ಹೇಳ್ತಿದ್ರು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಉಪವಿಭಾಗ ಅಧಿಕಾರಿಗಳು ಜಮಖಂಡಿ ಇವು ಇಬ್ಬರ ಒಂದು ಹೇಳಿಕೆಯ ಪ್ರಕಾರ ಕಜ್ಜಿಡೋನಿಯವರಿಗೆ 144 ಎಕರೆ ಜಮೀನು ಬೇಕಾಗಿತ್ತು ಕಜ್ಜಿಡೋನಿಯಿಂದ ಲೋಕಾಪುರವರೆಗೂ 111 ಎಕರೆ ಜಮೀನು ರೈಲ್ವೆ ಇಲಾಖೆಗೆ ಇವರು ರಾಜ್ಯ ಸರ್ಕಾರದಿಂದ ಹಸ್ತಾಂತರ ಮಾಡ್ಯಾರ ಇನ್ನು 33 ಎಕರೆ ಜಮೀನು ರೈತರಿಂದ ಒಪ್ಪಿಗೆ ಪತ್ರವನ್ನು ಕೂಡ ಪಡ್ಕೊಂಡಾರ ಅಂದ್ರೆ ಕೆಲಸ ಮಾಡೋಕ್ಕೆ ಯಾವುದೇ ರೀತಿಯ ಅಡೆತಡೆ ಇಲ್ಲ ಅಂತ ಮತ್ತು ಕೆಲಸ ಮಾಡೋಕ್ಕೆ ಅಡೆತಡೆ ಇಲ್ಲ ಅಂದ್ರೆ ರೈಲ್ವೆ ಅಧಿಕಾರಿಗಳು ಕಾಮಗಾರಿ ಯಾಕೆ ಪ್ರಾರಂಭ ಮಾಡ್ತಾ ಇಲ್ಲ ಅಂಥೇಳಿ ಈಗ ಮಾನ್ಯ ಜನರಲ್ ಮ್ಯಾನೇಜರು ಮತ್ತು ಡಿವಿಷನ್ ರೈಲ್ವೆ ಮ್ಯಾನೇಜರ್ಗೆ ನಾವು ಇವತ್ತು ತರಾಟೆಗೆ ತಗೊಂಡೆವು ಇಲ್ಲ ನಾವು ಪ್ರಾರಂಭ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಕತ್ತೀವಿ
ಮತ್ತು ಜಿಲ್ಲಾಧಿಕಾರಿಗಳ ಜೊತೆ ನೇರ ಸಂಪರ್ಕನಾಗುವದಿವು ಅತಿ ಶೀಘ್ರದಲ್ಲಿ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಅವರು ಹೇಳಾರ ಆದರೆ ನಾವು ನೀವು ಕೆಲಸ ಪ್ರಾರಂಭ ಮಾಡಿದ್ರೆ ಯಾವುದೇ ಅಡೆತಡೆಗಳೆಲ್ಲ ಬಂದ್ರೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ನಿಮ್ಮ ಯಾವುದೇ ಸಮಸ್ಯೆಗೆ ಬಂದರೂ ಅದರ ಪರಿಹಾರ ಮಾಡ್ತಾರೆ ನೀವು ಕೆಲಸ ಪ್ರಾರಂಭ ಮಾಡೋದು ಚಿಂತೆ ಮಾಡ್ರಿ ಅಂತ ಹೇಳಿ ಹೇಳಿವು ಇಲ್ಲಂದ್ರೆ ನಾವು ಮುಂದಿನ ವಾರದೊಳಗೆ ಕೆಲಸ ಪ್ರಾರಂಭ ಆಗಿಲ್ಲ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗದ್ದು ಮುಂದಿನ ವಾರದೊಳಗೆ ಬಾಗಲಕೋಟೆ ಜಿಲ್ಲೆಯೊಳಗೆ ಒಂದು ದೊಡ್ಡ ಜನಾಂದೋಲನ ಮಾಡ್ತೀವಿ ಅಂತ ಅವ್ರಿಗೂ ಹೇಳಿವು ಆದರೆ ನಾವು ಮಾಡ್ತೀವಿ ಮುಂದಿನ ವಾರದಿಂದ ಈಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿಭಿನ್ನ ಹೇಳಿಕೆಗಳಿಂದ ಅವರು ಭೂಮಿ ಕೊಡ್ತೀವಿ ಅವ್ರ ಕೆಲಸ ಚಾಲು ಮಾಡಲಿಲ್ಲ ಅಂತ ಅವ್ರು ಅಂತಾರೆ ಜಿಲ್ಲಾ ಆಡಳಿತ ಅವರು ರೈಲ್ವೆದವ್ರು ಏನಂತಾರೆ ಭೂಮಿ ಕೊಟ್ಟಿಲ್ಲ ನಾವು ಎಲ್ಲಿ ಕೆಲಸ ಮಾಡೋಣ ಅಂತ ಇವ್ರು ಅಂತಾರೆ ಈ ಇಬ್ಬರ ಮಧ್ಯದೊಳಗೆ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಸೊರಗೈತಿ ಅಂದ್ರೆ ಭಾಳ ವಿಳಂಬ ಆಗೈತಿ 816 ಕೋಟಿ ರೂಪಾಯಿ 2010ರಾಗ ಈ ಯೋಜನೆಯ ವೆಚ್ಚ ಇತ್ತು ಯೋಜನಾ ವೆಚ್ಚ ದುರ್ದೈವ ಈ ಜನಪ್ರತಿನಿಧಿಗಳಾಗಲಿ ಇವತ್ತು ರೈಲ್ವೆ ಇಲಾಖೆ ಮತ್ತು ಜಿಲ್ಲಾಡಳಿತದ ಒಂದು ನಿರ್ಲಕ್ಷ್ಯದಿಂದ ಈ ಯೋಜನೆ ಇವತ್ತು 3,000 ಕೋಟಿ ರೂಪಾಯಿಗೆ ಅಧಿಕ ಖರ್ಚು ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗೈತಿ ಇದಕ್ಕೆ ಯಾರು ಹೊಣೆಗಾರರು ಅಂತ ನಾವು ಜನಪ್ರತಿನಿಧಿಗೆ ಮತ್ತು ರೈಲ್ವೆ ಇಲಾಖೆಗೆ ಕೇಳಬೇಕಾಗತ್ತೆ 800 ಕೋಟಿ ರೂಪಾಯಿದಾಗ ಪೂರ್ಣಗೊಳ್ಳಬೇಕಾದ ಯೋಜನೆ ಇವತ್ತು 3,000 ಕೋಟಿ ರೂಪಾಯಿ ಯಾರಪ್ಪನ ದುಡ್ಡಪ್ಪ ಇದು ಅಂತ ನಾವು ಯಾಕೆ ಕೇಳಬಾರ್ದು ಅಂತ ಅದಕ್ಕೆ ಇದು ಕಜ್ಜಿಡೋನಿಯಿಂದ ರೈಲ್ವೆ ಇಲಾಖೆಯವರು ಮಾರ್ಗ ಬದಲಾವಣೆ ಮಾಡುವ ನೆಪದೊಳಗೆ ಈ ಯೋಜನೆ ವಿಳಂಬ ಆಗೈತಿ ಅದಕ್ಕೆ ನಾ ರೈಲ್ವೆ ಇಲಾಖೆ ಹೇಳ್ತೀನಿ ನಿಮ್ಮ ತಪ್ಪಿದು ರೈಲ್ವೆ ಇಲಾಖೆ ನಿಮ್ಮ ತಪ್ಪು ನೀವು ಈ ಮಾರ್ಗದ ಬದಲಾವಣೆ ನೀವು ಮಾಡಲಿಲ್ಲ ಅಂದ್ರೆ ಅಲೈನ್ಮೆಂಟ್ ಚೇಂಜ್ ಮಾಡಲಿಲ್ಲ ಅಂದ್ರೆ 2013-14 ಒಳಗೇ ಈ ಯೋಜನೆಗೆ ಅಗತ್ಯ ಇರುವಂಥ ಎಲ್ಲ ಭೂಸ್ವಾಧೀನ ಆಗಿ ಹೋಗ್ತಿತ್ತು 2012-13-14 ಭೂಸ್ವಾಧೀನ ಮಾಡ್ಕೊಳ್ಳುವಾಗ 1 ಎಕರೆ ಜಮೀನಿಗೆ 6 ಲಕ್ಷ ನೀರಾವರಿಗೆ 12 ಲಕ್ಷ ಈ ಕಿಮ್ಮತ್ತಿನಾಗ ಭೂಮಿ ತಗೊಂಡಾರ 580 ಎಕರೆ ಜಮೀನು ಇನ್ನೂ ಉಳಿದು ಎಷ್ಟಪ್ಪ ಅಂದ್ರೆ 1800 ಎಕರೆ ಜಮೀನು ಬೇಕಾಗಿತ್ತು ಈ ಯೋಜನೆ ಪೂರ್ಣಗೊಳ್ಳಕ್ಕೆ ಅದೇ ರೇಟ್ನೊಳಗೆ ಆ ಟೈಮ್ದಾಗ ತೊಗೊಂಡಿದ್ರೆ 3,000 ಕೋಟಿ ರೂಪಾಯಿ ಖರ್ಚು ಮಾಡುವುದು ಅವಶ್ಯಕತೆ ಇರಲಿಲ್ಲ ನಿಮ್ಮ ತಪ್ಪದಿಂದ ನೀವು ಮಾಡಿದ್ದು ಹಲಕಟಗಿರಿಯಿಂದ ಇವತ್ತು ಯೋಜನೆ ಇವತ್ತು ರೇಟ್ ಏನಾಗೈತಿ ಭೂಮಿದು 1 ಎಕರೆಗೆ 28 ಲಕ್ಷ ಹಾರೋಗಿರಿ ಮತ್ತು ಕುಡ್ಚಿ ಸಮೀಪ ಹೋದ್ರೆ 40 ಲಕ್ಷ ರೂಪಾಯಿ ಎಕರೆ ತಗೊಳ್ಳೋ ಪರಿಸ್ಥಿತಿ ಆಗೈತಿ ನೀವು ಏನು ಹಿಂದೆ ತಪ್ಪು ಮಾಡಿರಿ ಆ ತಪ್ಪು ಪುನರ್ಚ್ಚರಿಸಬೇಡ್ರಿ ಮತ್ತು ಅದನ್ನು ರಿಪೀಟ್ ಮಾಡಬೇಕು ಹೋಗಬೇಡ್ರಿ ಆ ತಪ್ಪು ಮಾಡಿದ್ದು ಆಗೋಗೈತಿ ಈಗ ಯೋಜನೆ ಕುಡ್ಸಿ ಮಾರ್ಗ ಈಗ ಅದು ಯಾವುದೇ ಸಮಸ್ಯೆ ಬರಲಿ ಇಲ್ಲಿ ಜನಪ್ರತಿನಿಧಿಗಳದಾರ ಸರ್ಕಾರ ಐತಿ ಮತ್ತು ಹೋರಾಟಗಾರರದಾರ ನಮ್ಮ ಜಿಲ್ಲೆದೊಳಗೆ ಹೋರಾಟದೊಳಗೆ ಭಾಳಷ್ಟು ಮಠಾಧೀಶರು ಕೂಡ ಪಾಲ್ಗೊಂಡಾರ ಎಲ್ಲರೂ ಅದ್ರಾಗೆ ಇಂಟರ್ಫೇರ್ ಆಗಿ ರೈಲ್ವೆ ಮುಂದೂಡಿಸ್ತಾರೆ ಇಷ್ಟು ಎಲ್ಲ ನಿಮ್ಗೆ ಹೇಳಕತ್ತೀನಿ ಇದಕ್ಕಿಂತ ಹೆಚ್ಚು ನಾ ಹೇಳಂಗಿಲ್ಲ ಒಂದು ವಾರ ಟೈಮ್ ಕೊಡ್ತೀನಿ ಕಜ್ಜಿಡೂನಿಯಿಂದ ಕಾಮಗಾರಿ ಪ್ರಾರಂಭ ಆಯ್ತು ಭಾಳ ಉತ್ತಮ ಒಳ್ಳೆಯದು